ಕನಸುಗಳು ಕಾಡುವುದು ಒಂದೇ ಹಾಗೆ ನಡೆಸುವುದು ಬಾಳಿನ ಹಾದಿ ನಗುವಾಗುವೆ ನೀ ಎಂದು ನೋವಲಿ ಬೆಳಕಾಗುವೆ ನೀ ಬಂದು ಬಾಳಲಿ ನಿನ್ನಿಂದ ಮನೆಯಲ್ಲಿ ಸಂಭ್ರಮ ನೀ ತಾನೆ ಮನ ತುಂಬೋ ಚಂದ್ರಮ ನಿನಗೆಂದು ಸರಿಸಾಟಿ ನೀನೇ ಸರಿ ನಿಜವಾದ ಅಪರಂಜಿ ನೀನೇ ಸತಿಯಾಗಿ ಒಲವಾದಳು ಪರವಾಗಿ ಬಂದೋಳು ಸ್ವಾರ್ಥನ ಬಿಟ್ಟೋಳು ನಗುವಾಗಿ ಗೆಲುವಾದಳು ಪ್ರತಿಯೊಂದು ನೀ ಮಾಡೋ ತ್ಯಾಗವು ನಿನ್ನಾಸೆ ಆಹುತಿಯ ಯಾಗವು ನಿನಗೆಂದು ಸರಿಸಾಟಿ ನೀನೇ ಸರಿ ನಿಜವಾದ ಅಪರಂಜಿ ನೀನೇ ಇದು ಇಷ್ಟು ಬೇಗ ಬಂದ್ಬಿಟ್ಟೆ? ಪೂಜೆ ಆಗೋಯ್ತಾ? ದೇವಸ್ಥಾನ ರಶ್ ಇರ್ಲಿಲ್ವಾ? ಒಬ್ಳೆ ಬರ್ತಿದ್ಯಾ? ಮಾವ ಇಲ್ಲಮ್ಮ. ಅದು ಮಾವನ ಮನೆಗೆ ಯಾರೋ ಬರ್ತಾರೆ ಅಂತ ಅರ್ಜೆಂಟ್ ಫೋನ್ ಬಂತು ಕಣೆ. ಅದಕ್ಕೆ ನನ್ನ ಅಲ್ಲೇ ಬಿಟ್ಬಿಟ್ಟು ಮಾವ ಹೊರಟ್ಬಿಟ್ಟ ಕಣೆ. ನಾನು ಬಂದ್ಬಿಟ್ಟೆ. ಅದ್ ಸರಿ, ಆದ್ರೆ ಯಾಕಮ್ಮ ನೀನ್ ಇಷ್ಟು ಸುಸ್ತಾಗಿದ್ಯಾ? ಮುಖ ಎಲ್ಲ ಇಷ್ಟು ಡಲ್ ಆಗಿದೆ. ಅದೇನೋ ಸರಿ ಕಣೆ, ದೇವಸ್ಥಾನಕ್ಕೆ ಹೋಗಿ ಬರೋದಲ್ವಾ? ದೇವಸ್ಥಾನದಲ್ಲಿ ತುಂಬಾ ಕ್ಯೂ ಇತ್ತು ಕಣೆ, ಜನ ಬೇರೆ ಜಾಸ್ತಿ ಇದ್ರು. ಆಮೇಲೆ ನಾನು
ಪ್ರಯಾಣ ಮಾಡಿ ತುಂಬಾ ವರ್ಷಗಳೇ ಆಗೋಯ್ತಲ್ಲ, ಅಷ್ಟು ದೂರ ಪ್ರಯಾಣ ಮಾಡಿ ಸುಸ್ತಾಗೋಯ್ತು ಕಣೆ, ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಷ್ಟೆ. ಆದರೂ ಮನಸ್ಸು ಒಂಥರ ಪ್ರಸನ್ನವಾಗಿದೆ. ಸರಿ ಬಿಡಮ್ಮ, ಇವತ್ತಿನ ವಿಶೇಷ ಏನು? ಕಾರಲ್ಲಿ ಹೋಗ್ತಾ ಬರ್ತಾ ಮಾವ ಏನು ಮಾತಾಡ್ಲಿಲ್ವಾ ನಿನ್ ಜೊತೆ? ಇಲ್ಲ ಕಣೆ, ಮಾತಾಡಕ್ಕಂತ ವಿಷಯ ಏನಿರುತ್ತಪ್ಪ? ಮುಖದಲ್ಲಿ ಆಯಾಸ ಇರ್ಬೋದು ಕಣೆ, ಆದ್ರೆ ಮನಸ್ಸು ಮಾತ್ರ ತುಂಬಾ ಪ್ರಶಾಂತವಾಗಿದೆ. ತುಂಬಾ ಒಳ್ಳೆ ದರ್ಶನ ಆಯ್ತು. ಶ್ಯಾಮ್ ನಿನ್ಗೋಸ್ಕರ ಇಷ್ಟೊತ್ತು ಕಾಯ್ತಿದ್ದ, ಈಗ ಹೋಗಿ ಮಲ್ಕೊಂಡ ಅನ್ಸುತ್ತೆ. ನೀನಲ್ಲಿ ಕುತ್ಕೊಂಡು ಸುಧಾರಿಸ್ಕೋತಾ ಇರು, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸರಿ ಸರಿ. ಇನ್ ಮುಂದೆ ನಿಂಗೆ ಯಾವ ಕಷ್ಟಗಳು ಇರಲ್ಲ ಪುಟ್ಟ, ಒಳ್ಳೆ ದಿನಗಳು ಶುರುವಾಯ್ತು ಅಂತಲೇ ಇಟ್ಕೋ. ನಿಂಗೆ ಒಂದು ಒಳ್ಳೆ ದಾರಿ ಮಾಡಿದ್ದೀನಿ ಬಂಗಾರ. ಇವತ್ತು ನೋಡು, ನಾನೇನೇ ಮಾಡಿದ್ರು ಅದು ನಿನಗೋಸ್ಕರ ಅಮ್ಮ. ನಿನ್ ಬಾಳು ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೆ ನಿನ್ನ ಒಂದ್ ತಡ ಸೇರಿಸ್ಬಿಟ್ರೆ ಆಮೇಲೆ ನನ್ಗೆ ಏನ್ ಬೇಕಾದ್ರೂ ಆಗ್ಲಿ. ಮೀರಾ, ಬಂಗಾರ, ನಾನು ನಿನ್ಗೇನು ಮಾಡಲ್ಲ ಕಣೆ, ನಾನು ನಿನ್ ಬೈಯೋದೂ ಇಲ್ಲ. ತಿನ್ನು ಚಿನ್ನ, ನಿನ್ಗೆಷ್ಟು ಬೇಕೋ ಅಷ್ಟು ತಿನ್ನು, ಹೇಗ್ ಬೇಕೋ ಹಾಗಿರು. ಅಯ್ಯೋ ದೇವ್ರೆ, ನಮ್ ಮೀರಾ ಮದ್ವೆ ಚೆನ್ನಾಗಾಗ್ಬಿಡ್ಲಪ್ಪ. ನೋಡು ಮೀರಾ, ದಿನಾ ಬೆಳಗ್ಗೆ ಸ್ನಾನ ಮಾಡಿ, ದೇವ್ರ ಪೂಜೆ ಮಾಡಿ, ಹಣೆ ಕುಂಕುಮ ಇಟ್ಕೊಂಡು, ತಲೆ ಬಾಚಿಕೊಂಡು, ಮುಡಿ ತುಂಬಾ ಹೂ ಮುಡ್ಕೋಬೇಕು. ಹೂ ಮುಡ್ಕೊಳ್ಳಿಲ್ಲ ಅಂದ್ರೆ ಬೈತಾರ ಅಕ್ಕ? ಬೈತಾರೆ ಅಂತಲ್ಲ ಕಣೆ, ಹೆಣ್ಣಿಗೆ ಐದು ಮುತ್ತುಗಳು ತುಂಬಾ ಮುಖ್ಯ. ಕುಂಕುಮ, ಮೂಗುತ್ತಿ, ಓಲೆ, ಕಾಲುಂಗ್ರ, ಮಾಂಗಲ್ಯ. ಮತ್ತೆ ಹೂನೇ ಹೇಳಿಲ್ಲ. ನೀನ್ ತುಂಬಾ ಬುದ್ಧಿವಂತೆ ಆಗ್ಬಿಟ್ಟಿದ್ಯ. ಹೂ ಮುಡ್ಕೊಂಡ್ರೆ ಮುತ್ತೈದೆಗೆ ಮತ್ತಷ್ಟು ಅಂದನ ಕೊಡುತ್ತೆ, ಅದ್ರ ಪರಿಮಳ ಮನಸ್ಸಿಗೆ ಹಿತ ಕೊಡುತ್ತೆ. ಗೊತ್ತಾಯ್ತಾ? ಏನೂ ಆಗಿಲ್ಲ, ಇನ್ನು ಸಣ್ಣಗಚ್ಚು. ನೋಡು ಮೀರಾ, ಹೆಣ್ಣಾದವಳು ಅಡಿಗೆನ ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕು. ಯಾರ್ಯಾರಿಗೇನೇನು ಇಷ್ಟನೋ, ಮೀರಾ, ಯಾರ್ಯಾರಿಗೇನೇನು ಅಡಿಗೆ ಇಷ್ಟನೋ ಅದನ್ನ ತಿಳ್ಕೊಂಡು ಪ್ರೀತಿಯಿಂದ ಅಡಿಗೆ ಮಾಡಿ ಹಾಕ್ಬೇಕು. ಆಗ ಅನ್ನ ಹಾಕಿದ ಕೈನ ಯಾರೂ ಮರೆಯೋದಿಲ್ಲ. ಮನೆಗೆ ಯಾರಾದ್ರೂ ಬಂದ್ರು ಅಷ್ಟೇ ನಗ್ನಗ್ತ ಮಾತಾಡಿಸ್ಬೇಕು. ಗೊತ್ತಾಯ್ತಾ? ಹುಷಾರು ಕೈ. ಇದನ್ನ ಅಲ್ಲಿಗೆ ಹಾಕು, ನೀರ್ಗ ಹಾಕು. ಅದು ಹಾಗೆ. ಗುಡ್.
ಯಾಕೆ ಉಟ್ಕೋಬೇಕು? ಸೆಲ್ವಾರ್ ಇರುತ್ತಲ್ವಾ. ಮೀರಾ, ಮದ್ವೆ ಆದ್ಮೇಲೆ ನೀನು ಸೀರೆನ ಉಟ್ಕೋಬೇಕು, ಚೂಡಿದಾರ ಎಲ್ಲ ಹಾಕೋಬಾರ್ದು. ಯಾಕೆ? ಯಾಕೆ ಅಂದ್ರೆ ಮದ್ವೆ ಆದ ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರೇನೆ ಅಂದ ಹೀಗೆ. ಮತ್ತೆ ನೀ ಯಾಕೆ ಸೀರೆ ಉಟ್ಕೊಳ್ಳಲ್ಲ? ನಾನ್ ಮದ್ವೆ ಆದ್ಮೇಲೆ ನಾನು ಸೀರೆ ಉಟ್ಕೋತೀನಿ. ಹೀಗೆ ನೋಡು ಮೀರಾ, ನಿನ್ ಗಂಡನ್ಗೆ ಏನಿಷ್ಟ ಏನಿಷ್ಟ ಎಲ್ಲ ತಿಳ್ಕೋಬೇಕು. ಅಂದ್ರೆ ಯಾವ ತರ ಬಟ್ಟೆ ಇಷ್ಟ, ಯಾವ ತಿಂಡಿ ಇಷ್ಟ, ಯಾವ ತರದ ಕಲರ್ ಇಷ್ಟ, ಯಾವ ಜಾಗ ಇಷ್ಟ, ಅದ್ ಯಾಕಿಷ್ಟ, ಹೀಗೆ ಎಲ್ಲ ಕೇಳಿ ತಿಳ್ಕೋಬೇಕು. ತಗೊಂಡು ಹೋಗಿ ಶೈಲೇಜಿಂಗ್ ಕೊಟ್ಬಿಡಿ. ಆಯ್ತಾ? ಆಯ್ತಮ್ಮ. ವಂಜನ್ನವ್ರೆ, ಹಾಗೆ ಹೂ ತಗೊಂಬಂದ್ಬಿಡಿ. ಆಯ್ತಾ? ಸರಿಯಮ್ಮ. ಎಲ್ಲಾದ್ರೂ ಉಂಟಾ ಶೈಲಜ ಜೊತೆ ಎಂಗೇಜ್ಮೆಂಟ್ ಆಗಿರೋದು? ಅವಳು ನೋಡಿದ್ರೆ ಇಲ್ಲೇ ತಿರುಗಾಡ್ತಾ ಇದ್ದಾಳಲ್ಲ. ಹೌದಲ್ವಾ? ಇದೇನೆ ಇದು, ಮದ್ವೆ ಹೆಣ್ಣು ರೆಡಿ ಆಗ್ದಲ್ಲೇ ಕೆಲಸ ಮಾಡ್ತಿದ್ದಾಳೆ? ಇದೇನು ಲೇಟೆಸ್ಟಾ? ಏ ಇವಳ ಇನ್ವಿಟೇಷನ್ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ ನೀನು. ಇವಳಿಗೆಲ್ಲ ಮದ್ವೆ ಆಗ್ತಿರೋದು ಇವಳ ತಂಗಿಗೆ. ಏನ್ರಿ ಇದು ವಿಚಿತ್ರ? ನಾನೇ ಕಣ್ಣಾರ ಎಷ್ಟೊಂದ್ಸಲ ಪಾರ್ಕಲ್ಲಿ, ಥಿಯೇಟ್ರಲ್ಲಿ, ದೇವಸ್ಥಾನದಲ್ಲೆಲ್ಲ ನೋಡಿದ್ದೀನಿ. ಏನೇ ಇದು, ಅಕ್ಕನ ಜೊತೆ ಎಂಗೇಜ್ಮೆಂಟು, ತಂಗಿ ಜೊತೆ ಮದ್ವೆ, ಏನೇ ಇವ್ರ ಸಮಸ್ಯೆ? ಒಂದು ಅರ್ಥ ಆಗ್ತಿಲ್ಲ. ಏನೋ ಸಮಸ್ಯೆ ಆಗಿರ್ಬೇಕು. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸರಿ ಸರಿ ಅಮ್ಮ, ಬನ್ನಿ ಕೂತ್ಕೊಳ್ಳಿ. ಏನೋ ಆಗಿರ್ಬೋದು, ಏನೋ ಮುಚ್ಚಿಡ್ತಾ ಇದ್ದಾರೆ. ಹೌದು ಕಣೆ, ನಾನು ನೋಡಿದ್ದೀನಿ. ನಮ್ಗೇನಮ್ಮ ಗೊತ್ತು, ಇನ್ವಿಟೇಷನ್ ನೋಡಿದ್ಮೇಲೆ ಗೊತ್ತಾಗಿದ್ದು ಇವರೇ ಮದ್ವೆ ಹೆಣ್ಣು ಅಂತ. ಶಾಂತಮ್ಮ, ಹೆಸರು ಚೇಂಜ್ ಆಗಿದ್ದು ನಾವು ಇವಾಗ್ಲೇ ನೋಡಿದ್ದು. ಏನೋ ಆಗಿರ್ಬೋದು, ಇವರಿಬ್ರು ಮಧ್ಯೆ ಜಗಳ ನಡೆದಿರ್ಬೋದು. ಹೌದೌದು, ಜಗಳನೇ ಆಗಿರ್ಬೇಕು. ಆಗಿರ್ಬೇಕು, ಇಲ್ಲ ಅಂದ್ರೆ ಅಕ್ಕನ ಜೊತೆ ಎಂಗೇಜ್ಮೆಂಟು, ತಂಗಿ ಜೊತೆ ಮದ್ವೆ ಆಗುತ್ತಾ? ಬೇರೆಯವ್ರ ಮನೆ ಸಮಸ್ಯೆ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಬಂದ್ ಕೆಲ್ಸ ನೋಡ್ಕೊಂಡು ಹೋಗೋದಕ್ಕಾಗಲ್ವಾ? ಹಾಗಲ್ಲ ಶೈಲಜಾ, ಸಮಸ್ಯೆ ಬಂದಾಗ ಸಂಬಂಧಿಕರೆಲ್ಲ ಸ್ಪಂದಿಸ್ಬೇಕಲ್ವಾ? ಸಮಸ್ಯೆ ಬಂದಾಗ ಸಹಕರಿಸ್ಬೇಕು, ಸಂಬಂಧಿಕರ ಸಮಸ್ಯೆಗಳನ್ನ ತರಬಾರದು. ವಿಶ್ವನ್ಗೆ ನನ್ ತಂಗಿ ಮೀರಾ ಒಳ್ಳೆ ಜೋಡಿ ಆಗ್ತಾಳೆ ಅಂತ ಅನ್ನಿಸ್ತು. ಮೀರಾಗ್ ಮದುವೆ ಆಗ್ತಿದೆ ಅಷ್ಟೇ, ಇದ್ರಲ್ಲಿ ಬೇರೆ ಸಮಸ್ಯೆ ಏನೇನೂ ಇಲ್ಲ. ಹೌದಾ? ಹೌದು. ಇದ್ರ ಬಗ್ಗೆ ನನಗೆ ಯೋಚನೆ ಇಲ್ಲ, ನನ್ ಬಗ್ಗೆ ನೀವೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಮದ್ವೆಗೆ ಬಂದಿದ್ದೀರಾ, ಗಂಡು ಹೆಣ್ಣಿನ ಮೇಲೆ ಅಕ್ಷತೆ ಕಾಳಾಕಿ ಅವರಿಬ್ಬರನ್ನ ಹರಿಸಿ ಹೋಗಿ. ಅದು ಬಿಟ್ಟು ಮದುವೆ ಮನೆಯಲ್ಲಿ ಅನಾವಶ್ಯಕ ಮಾತಾಡಬೇಡಿ. ಮೀರಾ ಎಲ್ಲೋದ್ರು? ಮೀರಾ, ಎಷ್ಟು ಕೊಬ್ಬಲ್ವಾ ಇವಳಿಗೆ. ಹ್ಮ್, ಹೌದು. ಅಯ್ಯೋ, ಇನ್ನೊಬ್ರ ಮನೆ ಸಮಸ್ಯೆ ಕಟ್ಕೊಂಡು ನಮಗೇನಾಗ್ಬೇಕು ಬಿಡ್ರಿ. ಏನ್ರಿ ಇದು, ಯಾವಾಗ್ಲೂ ಪಾರ್ಕು ಸಿನಿಮಾ ಅಂತ ಅವರಿಬ್ರು ಓಡಾಡ್ತಿದ್ರು, ಈಗ ನೋಡಿದ್ರೆ ತಂಗಿ ಜೊತೆ ಮದ್ವೆ ಮಾಡ್ತಿದ್ದಾರೆ. ಇವ್ರಿಗೆ ಏನ್ ಸಮಸ್ಯೆನೋ ಏನೋ ನಮ್ಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಬೇರೆ ವಿಷಯ ನಮ್ಗೆ ಯಾಕೆ ಬೇಕು ಬಿಡಿ. ಹೌದು ಶಾರದಮ್ಮ, ಊರವರು ಸಬರಿ ನಮ್ಗೆ ಯಾಕೆ? ಕಾಲ ಕೆಟ್ಟ ಹೋಯ್ತು, ನಮ್ ಕಾಲದಲ್ಲಿ ಹಿಂಗೆಲ್ಲ ಇರ್ಲಿಲ್ಲಪ್ಪ. ಹೌದೌದು. ಎಲ್ಲಿ ಹೋಗ್ಬಿಟ್ಲಿ ಇವಳು?
ಎಲ್ಲೋದ್ಲಿವಳು ಮೀರಾ? ಮೀರಾ ಎಲ್ಲೋದ್ಲಪ್ಪ ಈ ಹುಡುಗಿ, ಎಲ್ಲಂತ ಹುಡುಕ್ಲಿ ಇವಳನ್ನ? ಮೀರಾ ಎಲ್ಲಮ್ಮ ಹೋಗಿದ್ದಿ ನೀನು, ಎಲ್ಲಿ ಅಂತ ಹುಡುಕ್ಲಿ ನಾನು ನಿನ್ನ? ಅಡ್ಗೆ ಮನೇಲಿ ತುಂಬಾ ಸ್ವೀಟ್ ಮಾಡಿದ್ದಾರೆ, ಅದಕ್ಕೆ ಸ್ವಲ್ಪ ಎತ್ಕೊಂಡ್ ಬಂದ್ಬಿಟ್ಟೆ. ನೀನು ಬೇಕಾದ್ರೆ ತಿನ್ನು, ತುಂಬಾ ಚೆನ್ನಾಗಿದೆ. ಅಯ್ಯೋ ನೀನ್ ಮದ್ವೆ ಹೆಣ್ ಕಣೆ, ಸ್ವಲ್ಪ ಗಂಭೀರವಾಗಿರೋದ್ ಕಲ್ತ್ಕೋ. ಏನ ಇದು, ಯಾರಾದ್ರೂ ನೆಂಟ್ರಿಸ್ಟ್ ನೋಡಿದ್ರೆ ಏನ್ ತಿಳ್ಕೊತಾರೆ? ಇನ್ನು ರೆಡಿನೇ ಆಗಿಲ್ವೇ ನೀನು? ಇನ್ನು ಜಡೆನೂ ಹಾಕೊಂಡಿಲ್ಲ, ಏನಿದು ನಿನ್ ಕರ್ಮ? ನಡಿ ಅವಳಿಗೆ, ಆಮೇಲೆ ಹಾಕೊಡ್ತೀನಿ ನಡಿ. ಶೈಲೋ ಬಾಮ ಇಲ್ಲಿ ನೋಡಮ್ಮ, ಇವಳು ತಲೆನೂ ಬಾಚ್ಕೊಂಡಿಲ್ಲ, ಹೀಗ ಆಡ್ತಾ ಇದ್ದಾಳೆ. ತಿನ್ನೋದನ್ನ ನಿಲ್ಸಿ ಅವಳು ಮದ್ದು ಕರ್ಕೊಂಡು ಹೋಗಿ ರೆಡಿ ಮಾಡ್ತೀನಿ. ಹೋಗ್ಮ್ಮ ಹೋಗು ಹೋಗು ಹೋಗು. ಅದೆಲ್ಲ ಆಮೇಲೆ ಹೋಗು. ಏನಾದ್ರೂ ಬೇಕು ಅಂದ್ರೆ ನನ್ನೇ ಕೇಳ್ಬೇಕಿತ್ತು, ನಾನೇ ತಂದು ಕೊಡ್ತಿದ್ದೆ. ಈಗ ರಾಜಿ ಬರ್ಬೇಡ ಬಾ. ಮೀರಾ ಹಾಗೆಲ್ಲ ತಿನ್ಬಾರ್ದು, ಕೂತ್ಕೋ. ಇದನ್ನ ಆಮೇಲೆ ತಿನ್ನುವಂತೆ. ಈಗ ಫಸ್ಟ್ ನೀನು ರೆಡಿ ಆಗ್ಬೇಕು. ಮದ್ವೆ ಮನೆಯಲ್ಲಿ ಈ ರೀತಿ ಯಾರಾದ್ರೂ ಓಡಾಡ್ತಾರಾ? ಮದ್ವೆ ಹೆಣ್ಣು ನೀನು. ಆಯ್ತಾಯ್ತು. ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಲಿಪ್ಸ್ಟಿಕ್ ಯಾರು ಹಚ್ಚಿದ್ ನಿನ್ಗೆ? ಹೇಗೇಗೋ ಹಚ್ಕೊಂಡಿದ್ಯಾ ಮನು. ಹಾ ಈಗ ತಿಂಡಿ ತಿನ್ಬೋದಾ? ತಿನ್ಬಾರ್ದು, ಮದ್ವೆ ಮುಗಿಯೋರ್ಗು ಇದನ್ ಯಾವ್ದು ತಿನ್ಬಾರ್ದು, ಓಕೆನಾ? ಹೋಗಕ್ಕ, ತಿಂಡಿ ಇಲ್ದೆ ನಾ ಹೆಂಗಿರ್ಲಿ? ಮದ್ವೆ ಆದ್ಮೇಲೆ ನಾನೇ ತಂದು ಕೊಡ್ತೀನಿ. ಓಕೆ. ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ನನ್ ದೃಷ್ಟಿನೇ ಬೀಳತ್ ನಿನಗೆ. ಆದ್ರೂ ಏನೋ ಕಡಿಮೆ ಕಾಣಿಸ್ತಿದ್ಯಲ್ಲ. ಒಂದ್ ನಿಮಿಷ ಇರು ಬಂದೆ. ಹೇಳಿದ ಮಾತ್ ಕೇಳ್ಬೇಕು, ಬಾ 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 ಬಾ. ಅಲ್ಲೋಡು ವಿಶ್ವ ಒಬ್ನೇ ನಿಂತಿದ್ದಾನೆ, ಅದಕ್ ನಾನೇನ್ ಮಾಡ್ಲಿ? ಅಯ್ಯೋ ಹೋಗಿ ಅವನ ಹತ್ರ ಮಾತಾಡು. ಅವನ ಹತ್ರ ನೀನೇ ಮಾತಾಡ್ಲಿ? ಅಯ್ಯೋ ನಾಳೆ ನಿನಗೂ ಅವನಿಗೂ ಮದ್ವೆ ಆಗ್ತಿದೆ ಕಣೆ, ಹೋಗಿ ಅವನ ಜೊತೆ ಮಾತಾಡು. ಮದ್ವೆ ನಾಳೆ ತಾನೆ, ನಾಳೆ ಮಾತಾಡ್ತೀನಿ. ಪುಟ್ಟ ನಾನು ಹೇಳೋದನ್ನ ಕೇಳು, ಮದ್ವೆ ಮುಂಚೆ ಗಂಡ ಆಗೋನ್ ಜೊತೆ ಏನಾದ್ರೂ ಮಾತಾಡ್ಬೇಕು, ಆಗ ಮನ್ಸು ಹಗುರ ಆಗುತ್ತೆ. ಹೋಗಕ್ಕ, ಅವನ ಹತ್ರ ನಂಗೇನು ಮಾತಾಡಕ್ಕಿಲ್ಲ. ಅವ್ನ್ ಯಾವತ್ತಾದ್ರೂ ನಂಗೆ ಚಕ್ಲಿ ಕೊಟ್ಬಳೆ ತಂದು ಕೊಟ್ಟಿದಾನ? ಇಲ್ಲ ತಾನೆ, ಅವನ ಹತ್ರ ಹೋಗಿ ನಾನೇನ್ ಮಾತಾಡೋದು. ಅಯ್ಯೋ ನೀನ್ ಅವನ್ನ ಪ್ರೀತಿಯಿಂದ ಮಾತಾಡ್ಸಿ ಅವನ್ನ ಫ್ರೆಂಡ್ ಮಾಡ್ಕೋ, ನಾಳೆಯಿಂದ ನಿನಗೇನ್ ಬೇಕೋ ಅದನ್ನ ಅವನೇ ತಂದ್ಕೊಡ್ತಾನೆ. ಹೌದಾ? ಆದ್ರೆ ಅವನ ಹತ್ರ ಏನೇ ಮಾತಾಡೋದು? ಏನಾದ್ರೂ ಮಾತಾಡು, ಈಗ ಅವನೊಬ್ನೇ ನಿಂತಿದ್ದಾನಲ್ವಾ, ಊಟ ಆಯ್ತಾ ಅಂತ ಕೇಳು. ಏನಿಷ್ಟ ಏನಿಷ್ಟ ಇಲ್ಲ ಹಾಗೆ ಮಾತಾಡ್ತಾ ಇರು, ಮಾತು ತಾನಾಗೇ ಬರ್ತಾ ಇರುತ್ತೆ. ಸಮಾಧಾನವಾಗಿ ಮಾತಾಡು, ನನ್ನ ಹತ್ರ ಮಾತಾಡೋದಾಗೆ ವಿಶ್ವನ ಹತ್ರ ಮಾತಾಡ್ಬೇಡ. ಹುಷಾರು ಹೋಗು ಹೋಗು. ವಿಶ್ವ
ಏನದು ಬೇಗ ಹೇಳಿ ಹೊರಡು. ಮತ್ತೆ ಅಕ್ಕ ಹೇಳಿದ್ಲು ಶೈಲುನಾ ಏನ್ ಹೇಳಿದ್ಲು? ನಿನ್ನ ಹತ್ರ ಹೋಗಿ ಮಾತಾಡು ಅಂದ್ಲು, ಅದಕ್ಕೆ ಬಂದೆ. ಅದೇ ಏನ್ ಮಾತಾಡುದು ಅಂತ ಗೊತ್ತಾಗ್ತಿಲ್ಲ, ಹೋಗ್ಲಿ ನೀನೇ ಮಾತಾಡು. ನೋಡು ನೀನೇ ಮಾತಾಡಿ ಮೊದಲು ಇಲ್ಲಿಂದ ತೊಲಗು. ಸರಿ ಪರವಾಗಿಲ್ಲ, ನಾನೇ ಮಾತಾಡ್ತೀನಿ. ಅದು ನಿನ್ನ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ಏನದು? ಅದು ನಿಂಗೆ ಇಷ್ಟನ ಇಲ್ವಾ ಅಂತ ತಿಳ್ಕೋಬೇಕಿತ್ತು. ಏನು ನಿನ್ನ ಮದ್ವೆ ಆಗೋದಕ್ಕೆ ನನಗೆ ಇಷ್ಟನ ಇಲ್ವಾ ಅಂತ ಕೇಳು ಅಂತ ಹೇಳಿದ್ಲ? ಏಯ್ ನಿನ್ನಂತ ಹುಚ್ಚಿನ ಮದ್ವೆ ಆಗೋದಕ್ಕೆ ಯಾವನಿಗೆ ಇಷ್ಟ ಆಗುತ್ತೆ ಹೇಳು. ಅಯ್ಯೋ ಮದ್ವೆ ಕಟ್ಕೊಂಡು ನಂಗೆ ಏನಾಗ್ಬೇಕು ಹೇಳು. ಅದಲ್ಲ ನಿಂಗೆ ಯಾವ ತಿಂಡಿ ಇಷ್ಟ ಅಂತ ಕೇಳೋಣ ಅಂತ ಬಂದೆ. ಲಾಡು ಉಂಡೆನ ಅಥವಾ ಜಿಲೇಬಿನ? ನಂಗಂತೂ ಲಾಡು ಉಂಡೆ ಅಂದ್ರೆ ತುಂಬಾ ಇಷ್ಟ. ಅಮ್ಮ ಯಾವಾಗ್ಲೂ ಮಾಡ್ತಾಳೆ, ಜೊತೆ ಜಿಲೇಬಿ ಕೂಡ ಮಾಡ್ತಾಳೆ ಅಮ್ಮ, ಗೊತ್ತಾ? ಎಷ್ಟ್ ಚೆನ್ನಾಗಿರುತ್ತೆ ಅಂತ್ಯಾ, ಅದು ತುಂಬಾ ಸಕ್ಕರೆ ಪಾಕ ಇರುತ್ತೆ, ಕಚ್ಚಿದ್ರೆ ಹಾಗೆ ಸಿಹಿಯಾಗಿರುತ್ತೆ ಗೊತ್ತಾ? ಅಮ್ಮಂಗ ಹೇಳ ನಿಂಗೂ ಮಾಡ್ಕೊಡು ಅಂತ. ಯಾಕ್ ವಿಶ್ವ ಅಮ್ಮ ಮಾಡ್ಕೊಡಲ್ಲ ಅಂತನಾ? ಹಾಗಲ್ಲ, ಏನಿಲ್ಲ, ಅಮ್ಮ ತುಂಬಾ ತಿಂಡಿ ಮಾಡ್ಕೊಡ್ತಾಳೆ. ನಂಗೋಸ್ಕರ ಅಮ್ಮ ಎಲ್ಲ ತಿಂಡಿ ಮಾಡ್ತಾಳೆ ಗೊತ್ತಾ? ನಿಪ್ಪಟ್ಟು, ಚಕ್ಲಿ, ಕೋಡ್ಬಳೆ, ಮೈಸೂರು ಪಾಕ, ಜಾಮು. ಯಾಕೋ ವಿಶ್ವ ಹಾಗ್ ನೋಡ್ತಿದ್ಯಾ, ನಿಮ್ಮಮ್ಮ ನಿಂಗಿದ್ಯಾವುದು ಮಾಡ್ಕೊಡಲ್ವಾ? ನಗುವಾಗುವೆ ನೀ ಎಂದು ನೋವಲಿ, ಬೆಳಕಾಗುವೆ ನೀ ಬಂದು ಬಾಳಲಿ, ನಿನ್ನಿಂದ ಮನೆಯಲ್ಲಿ ಸಂಭ್ರಮ, ನೀತಾನೆ ಮನ ತುಂಬೋ ಚಂದ್ರಮ, ನಿನಗೆಂದು ಸರಿಸಾಟಿ ನೀನೇ ಸರಿ, ನಿಜವಾದ ಅಪರಂಜಿ